ಮೋದಿ ಅವ್ರ ಬಗ್ಗೆ ಇತ್ತಲ್ಲ ಒಂದೇ ಒಂದು ಹೊಡಿತು ಕಾಂಗ್ರೆಸ್ ಈ ಜೆಡಿಎಸ್ ಟಿಎಂಸಿ ಎಲ್ಲ ಬೆಂಬಲಿದ್ವು ಅಲ್ಲ ಎಲ್ಲ ಹೋದು ಮೋದಿ ಬೆಕ್ಕು ಒಂದು ಹೊಡಿತು ಉಳಿದಿತ್ತು ಯಾವನೋ ಪಾವಗಳು ಬರಗಾಲದ ಒಬ್ಬ ಕೂಲಿಕಾರನ ಬೆಕ್ಕು ವಿಶ್ವಗುರು ಮೋದಿ ಬೆಕ್ಕಿನ ಹೊಡೆದು ಹಾಕ್ತಲ್ಲ ನಿಮ್ಗೊಂದು ಸಣ್ಣ ಕಥೆಯನ್ನು ಹೇಳ್ತೇನೆ ಮೋದಿಯವರ ಮನೆಯಲ್ಲಿ ಒಂದು ಬೆಕ್ಕಿತ್ತು ಒಂದು ಬೆಕ್ಕು ಮೋದಿಯವರು ಸಾಕಿದ್ರು ಮೋದಿಯವರು ಬೆಕ್ಕಿಂದ್ರೆ ಸಾರದ ಭಯಂಕರ ದಪ್ಪಿತ್ತು ಅಂಬಾನಿ ಅದಾನಿ ಬೆಣ್ಣಿ ತಿನ್ನಿಸ್ತಾರೆ ಬಿಸ್ಕೆಟ್ ತಿನ್ನಿಸ್ತಾರೆ ಸೊ ಮೋದಿಯವರ ಬೆಕ್ಕು ಭಯಂಕರ ಬೆಕ್ಕದು ಆ ಬೆಕ್ಕು ಇಷ್ಟು ಹತ್ರ ನೋಡಿ ಮೋದಿಯವರಿಗೆ ಭಾರಿ ಖುಷಿಯಾಗಿ ಅವ್ರ ತಲೆ ಒಳಗೆ ಒಂದು ಯೋಚನೆ ಬರುತ್ತೆ ಈ ಬೆಕ್ಕಿನ ಜೊತೆ ಕುಸ್ತಿ ಇಳಿಸಬೇಕು ಬೇರೆ ಬೆಕ್ಕುಗಳನ್ನ ಅದಕ್ಕೆ ಅಮಿತ್ ಶಾ ಅವ್ರಿಗೆ ಹೇಳಿದ್ರು ನೋಡು ಯಾವ ಯಾವ ಪಾರ್ಟಿ ಇರೋದ್ರ ಯಾರು ಬೇಕಾದಿರಲಿ ಅವ್ರನ್ನ ಕರೆಸು ನನ್ನ ಬೆಕ್ಕಿನ ಜೊತೆ ಕುಸ್ತಿ ಮಾಡಲ ಅವ್ರ ಬೆಕ್ಕುಗಳು ಸರಿ ಅಂತ ಕರೆದ್ರು ಅಮಿತ್ ಶಾ ಅವ್ರು ಹೇಳಿದ್ರು ಎಲ್ಲ ದೆಲ್ಲಿಯೊಳಗೆ ಅಖಾಡ ಸಿದ್ಧ ಆಯ್ತು ಕುಸ್ತಿ ಫೈಟಿಂಗು ಮೋದಿಯವ್ರ ಬೆಕ್ಕು ಕಾಂಗ್ರೆಸ್ನ ಬೆಕ್ಕು ಹೋಯ್ತು ಮೋದಿಯವ್ರ ಬೆಕ್ಕಿತ್ತಲ್ಲ ಒಂದೇ ಒಂದು ಹೊಡಿತು ಕಾಂಗ್ರೆಸ್ನ ಬೆಕ್ಕು ಚಳಿದ್ದಿತ್ತು ಈ ಜೆ ಡಿ ಎಸ್ ಇವು ಟಿಎಂಸಿ ಎಲ್ಲ ಬೆಕ್ಕುಗಳಿದ್ವು ಅಲ್ಲ ಎಲ್ಲ ಹೋದು ಮೋದಿ ಬೆಕ್ಕು ಒಂದು ಹೊಡಿತು ಉರುಳಿಬಿತ್ತು ಇನ್ನೇನು ಮೋದಿಯವ್ರ ಬೆಕ್ಕು ಚಾಂಪಿಯನ್ ಆಯ್ತು ಗೆದ್ದು ಬಿಡ್ತು ಅಂತ ಅನೌನ್ಸ್ ಮಾಡಬೇಕು ಈ ನಮ್ಮ ಪಾವಗಡೆ ಕಡೆ ಒಬ್ಬ ರೈತ ಕೂಲಿಕಾರ ಬರಗಾಲದವನು ಅವನು ಒಂದು ಬೆಕ್ಕು ಹೋಗಿದ್ದ ಸ್ವಾಮಿ ಹಂಗೆಲ್ಲ ಮಾಡಬೇಡ್ರಿ ನಾನು ಒಂದು ಬೆಕ್ಕು ತಂದೀನಿ ಅಂತ ಎಲ್ಲಿಂದ ಬಂದೆ ಪಾವಗಡದಲ್ಲಿ ಏನ್ ಮಾಡ್ತಿ ರೈತ ಕೂಲಿಕಾರ ಎಂತೆಂತ ಬೆಕ್ಕುಗಳೇ ಉರುಳಿ ಬಿದ್ದ ಅವ್ರು ರಾಹುಲ್ ಗಾಂಧಿ ಬೆಕ್ಕು ಉರುಳಿ ಬಿತ್ತು ಮಮತಾ ಬ್ಯಾನರ್ಜಿ ಬೆಕ್ಕು ಉರುಳಿ ಬಿತ್ತು ನಿನ್ನೆಂತ ಬೆಕ್ಕಪ್ಪ ಇದು ಇಲ್ಲ ರೀ ನಾನು ಬಂದಿದ್ದೀನಿ ಮತ್ತೆ ಅಲ್ಲಿಂದ ಬಂದಿದ್ದೀನಿ ಪಾವಗಡದಿಂದ ನಾನು ಮೋದಿ ಅವರು ಬೆಕ್ಕಿನ ಜೊತೆ ನನ್ನ ಬೆಕ್ಕನ್ನ ಕುಸ್ತಿಗೆ ಬಿಡ್ಬೇಕು ಅವಾಗ ಅವ್ರು ಹೇಳ್ದ ಸರಿ ಅದೊಂದು ಬೆಕ್ಕ ಆರಿಸಿ ಬಿಡ್ರಿ ಅಂತ ಹೇಳಿ ಮೈದಾನಕ್ಕೆ ಬಂತು ಇವ ನಮ್ಮ ರೈತ ಕೂಲಿಕಾರ ಹೋಗಿ ಆ ಬೆಕ್ಕನ್ನ ಮೈದಾನಕ್ಕೆ ಬಿಟ್ಟ ತನ್ನ ಬೆಕ್ಕನ್ನ ಆ ಬೆಕ್ಕು ನೋಡ್ತಾ ಇರ್ತಾ ಎದುರಿಗಿಂತ ಬೆಕ್ಕು ಮೋದಿದು ಇದು ರೈತ ಕೂಲಿಕಾರ ಹಿಂಗೆ ಇತ್ತು ಬೆಕ್ಕು ನೋಡ್ತು ಅದನ್ನು ಇಳಿಸಿ ಬರುವಾಗ ಆ ರೈತ ಕೂಲಿಕಾರ ಅದ್ರ ಕಿವಿ ಒಳಗೇನೋ ಕುಚು 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 ಅಂತ ಹೇಳಿ ಬಂದ ಆ ಬೆಕ್ಕು ಎದ್ದು ಕುಂತು ಎದ್ದು ಕುಂತ ಹಿಂಗೆ ನೋಡ್ತು ಮೋದಿ ಬೆಕ್ಕಿನ ಒಂದೇ ಹೊಡಿತು ಮೋದಿ ಬೆಕ್ಕಿಗೆ ಮೋದಿ ಬೆಕ್ಕು ಜಿಗಿದು ಹೊರಗೆ ಬಿತ್ತು ಗಾಬರಿ ಜಗತ್ತು ಮೀಡಿಯಾದವರೆಲ್ಲ ಯಾವನೋ ಪಾವಗಡದ ಬರಗಾಲದ ಒಬ್ಬ ಕೂಲಿಕಾರನ ಬೆಕ್ಕು ವಿಶ್ವಗುರು ಮೋದಿ ಬೆಕ್ಕಿನ ಹೊಡೆದು ಹಾಕ್ತಲ್ಲ ಏನ್ ಕತೆ ಇದು ಅಂತ ಎಲ್ಲರೂ ಬಂದ್ರು ನಾನು ನಿನ್ನ ಬೆಕ್ಕಿನ ಗುಟ್ಟಿ ಏನು ಒಟ್ಟಿಗೆ ಏನ್ ತಿಂತದ ಕೇಳ್ದ ಇವ ಹೇಳ್ದ ಇಲ್ಲ ಇಲ್ಲ ನಾ ಏನು ಹೇಳೋದಿಲ್ಲ ಸರಿ ಅವಾರ್ಡ್ ಕೊಟ್ಟರು ತಗೊಂಡ ತನ್ನ ಬೆಕ್ಕು ಬಗಲಾಗಿ ಇಟ್ಕೊಂಡ ಕರ್ನಾಟಕ ಎಕ್ಸ್ಪ್ರೆಸ್ ಹತ್ತಕ್ಕೆ ರೈಲ್ವೆ ಸ್ಟೇಷನ್ ಓಡ್ ಹೊಂಟ ಆದ್ರೂ ಟಿವಿ ಅವ್ರು ಬೆನ್ ಹತ್ತಿದ್ರು ಪೇಪರ್ನವ್ರು ಬೆನ್ ಹತ್ತಿದ್ರು ತಪ್ಪು ಬಿಡ್ಲಿಲ್ಲ ಅವನು ಓಡಿ ಬಂದ ಇನ್ನೇನು ಟ್ರೈನ್ ಹತ್ತಬೇಕು ಅಲ್ಲೊಬ್ಬ ಇದ್ದ ಟಿವಿ ಅವನು ಆಯ್ತಪ್ಪ ಇನ್ನೇನು ಟ್ರೈನ್ ಹತ್ತಿಯಲ್ಲ ಹೇಳು ನಿನ್ ಬೆಕ್ಕಿನ ಕತಿ ಏನು ಅವ ಹೇಳಲ್ಲ ಯಾರಿಗೆ ಹೇಳಕ್ ಹೋಗ್ಬೇಡಿ ನಮ್ದು ಬೆಕ್ಕಲ್ಲ ಇದು ಹುಲಿ ಈ ಮೋದಿ ಸರ್ಕಾರದಾಗ ತಿನ್ನಕ್ ಊಟ ಇರ್ಲದಕ್ಕೆ ಸೊರಗಿ 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 ಬೆಕ್ಕು ಕಂಡಂಗ್ ಕಾಣ್ತದೆ ಇದು ಬೆಕ್ಕಲ್ಲ ಹುಲಿ ಆ ಅಕಾರದಾಗ ಇಳಿಸಿದ್ನ ಮೋದಿ ಬೆಕ್ಕ ಹಿಂಗಿತ್ತು ನನ್ನ ಬೆಕ್ಕ ಇಳಿಸಿದ ಕಿವಿಯೊಳಗೆ ಹೇಳಿದೆ ನಾ ಏನಂತ ನನ್ನ ಮಗನೇ ನೀ ಬೆಕ್ಕಲ್ಲ ನೀ ಹುಲಿ ಅದು ಮೋದಿದ ಬೆಕ್ಕು ನೀ ಹುಲಿ ಅನ್ನೋದು ನೆನಪು ಮಾಡ್ಕೊ ಒಂದೇ ಹೊಡಿ ಜಿಗಿದ್ ಬೀಳ್ತದ ಅಂತ ಕಿವಿಯೊಳಗೆ ಹೇಳ್ಬಾರ್ದು ಇಲ್ಲೆಲ್ಲ ಕೂತಂತ ನಾಯಕರು ನಿಮ್ಮ ಕಿವಿ ಒಳಗೆ ಮುಂಡೇದೆ ನೀವು ಯಾರು ಬೆಕ್ಕುಗಳಲ್ಲ ನೀವು ಹುಲಿಗಳು ಅಂತ ಹೇಳಕ್ಕೆ ನಿಮ್ಮನ್ನ ಇಲ್ಲಿ ಕರೆಸಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.